ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇನ್ ವೇದಾಂತ ಪರಿಭಾಷೆಯಲ್ಲಿ ನಾವೇನು ಹೇಳುತ್ತಾ ಇದ್ದೇವೆ ಇವತ್ತು ಟೈಮ್ ಸಿಕ್ಕಿತು ಅದರಿಂದ ನಾನು ಇವತ್ತೇ ಈಗ ಈಗಲೇ ಹೇಳೋಣ ಅನಿಸಿತು ಆವಾಗ ನಿನ್ನೆ ಇರಲಿಲ್ಲ ಮೊನ್ನೆ ಇರಲಿಲ್ಲ ಇರಲಿಲ್ಲ ಅಂದರೆ ಏನಾನ ಅನಾರೋಗ್ಯ ಆಯಿತು ಈಗ ಸಿಕ್ಕಿತ್ತು ಈಗ ಆದರೆ ಸ್ವಲ್ಪ ಹೇಳೋಣ ಪೂರ್ವಪಕ್ಷಿ ಪೂರ್ವಪಕ್ಷಿ ಎಂದರೆ ಕೆಲವರು ವೇದಾಂತಿಗಳು ಹೇಳುವುದೇನೆಂದರೆ ಕೆಲವರು ವೇದಾಂತಿಗಳು ಹೇಳುವುದೇನೆಂದರೆ ಆಯಿತು ಅಲ್ಲೇ ಹಾಂ ಉಪಾಸನದಿಂದ ಪ್ರಪಂಚ ಪ್ರವಿಲಯವಾಗುತ್ತದೆ ಇದು ವಿಚಿತ್ರ ನೋಡಿ ಉಪಾಸ ಮೊದಲು ಉಪಾಸನ ಸ್ವಭಾವವೇನು ಯಾವ ಉಪಾಸನದಲ್ಲಿಯೂ ಪ್ರಪಂಚ ಪ್ರವಿಲಯ ಇದೇನು ಅಂದರೆ ಒಂದು ಯೋಗ ಸಾಧನ ಒಂದು ವೃತ್ತಿಯನ್ನು ಸಂಕುಚಿತ ಮಾಡುವುದಿದೆ ವೃತ್ತಿಯನ್ನು ಸಂಕುಚಿತ ಮಾಡುವುದಿದೆ ಅದು ಒಂದು ಉಪಾಸನೇ ಏಕೆಂದರೆ ವೃತ್ತಿಯನ್ನು ಸಂಕುಚಿತವೇ ಮಾಡು ವ್ಯಾಪಕವೇ ಮಾಡು ವೃತ್ತಿಯ ಮೇಲೇ ಕೆಲಸ ಮಾಡುವುದಾದ ಉಪಾಸನೇ ಅದನ್ನು ಯೋಗ ಸಾಧನೇ ಹೇಳಬಹುದು ಉಪಾಸನೇ ಹೇಳಬಹುದು ವೃತ್ತಿಯನ್ನು ಸಂಕೋಚ ಮಾಡುವುದು ಯೋಗ ಸಂಕೋಚ ಮಾಡಿ 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 ಕೊನೆಗೆ ನಿರ್ವಿಕಲ್ಪ ಸಮಾಧಿ ಅಂದರೆ ಒಂದು ಪಾರದರ್ಶಕ ವೃತ್ತಿಗೆ ತಲುಪುತ್ತದೆ ಎಂದರ್ಥ ಪಾರದರ್ಶಕ ವೃತ್ತಿ ಈಕ ನಿರ್ವಿಕಲ್ಪ ಈಗ ವೈದಿಕ ಉಪಾಸನ ಪೌರಾಣಿಕ ಉಪಾಸನಗಳು ವೃತ್ತಿಯನ್ನು ಸಂಕುಚಿತ ಮಾಡಲ್ಲ ಸಂಕೋಚ ಮಾಡಲ್ಲ ವೃತ್ತಿಯನ್ನು ವ್ಯಾಪಕ ಮಾಡ್ತವೆ ವ್ಯಾಪಕ ಮಾಡಿ 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 ಒಂದು ಸವಿಕಲ್ಪ ಸಮಾಧಿ ವರೆಗೂ ತಲುಪುತ್ತವೆ ನಿರ್ವಿಕಲ್ಪ ಅವರಪ್ಪಲ್ಲ ಯಾಕಂದರೆ ಸಗುಣ ಬ್ರಹ್ಮವಾದಿಗಳಿಗೆ ಸಗುಣ ರೂಪನ ಧ್ಯಾನ ಚಿಂತನ ಭಕ್ತಿಭಾವ ಅದು ತುಂಬ ಇಷ್ಟ ಅದನ್ನು ಅವರು ಬಿಡಲ್ಲ ಆದ್ದರಿಂದ ವೃತ್ತಿ ವ್ಯಾಪಕಗೊಳಿಸುತ್ತಾರೆ ಅಷ್ಟೇ ಹೊರತು ವೃತ್ತಿ ವ್ಯಾಪಕಗೊಳಿಸಿದ್ದರೆ ಹೊರತು ವೃತ್ತಿಯನ್ನೇ ಬಾಧಿತ ಮಾಡಲ್ಲ ಹೇಗೆ ಸರ್ಪವೃತ್ತಿ ರಜ್ಜುವಿನಲ್ಲಿ ಕಲ್ಪಿತ ಕಲ್ಪಿತ ಏನು ತಪ್ಪಾಗಿ ತಿಳ್ಕೊಂಡಿದ್ದೆ ರಜ್ಜುವನ್ನೇ ತಪ್ಪಾಗಿ ತಿಳ್ಕೊಂಡಿದ್ದೇವೆ ಸರ್ಪವೃತ್ತಿಯ ನಿಜಸ್ವರೂಪ ರಜ್ಜುವೆ ಸರ್ಪವೃತ್ತಿಯ ನಿಜಸ್ವರೂಪ ನಿಮಗೆ ಸರ್ಪ ತೋರುವಾಗಲೂ ಅದು ರಜ್ಜುವಾಗಿದೆ ಆಯಿತಾ ಅದರಿಂದ ವೇದಾಂತದಲ್ಲಿ ವಿಚಾರ ಮಾಡ್ತೀವಿ ಉಪಾಸನ ಮಾಡಲ್ಲ ಅಂದರೆ ವೃತ್ತಿಯನ್ನು ಕಲ್ಟಿವೇಟ್ ಮಾಡಲ್ಲ ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ವಿ ಕಲ್ಟಿವೇಟ್ ವೃತ್ತಿ ಇನ್ ಉಪಾಸನ ವಿ ಫಾಲ್ಸಿಫೈ ವೃತ್ತಿ ಇನ್ ಇನ್ ಜ್ಞಾನ ಅದು ವ್ಯತ್ಯಾಸ ಇದು ನೆನಪಿಟ್ಕೊಂಡು ವೃತ್ತಿ ಕಲ್ಟಿವೇಟ್ ಮಾಡಲ್ಲ ಉಪಾಸನದಲ್ಲಿ ವೃತ್ತಿಯನ್ನು ಇನ್ನೊಂದು ಬಗೆಯಾಗಿ ಬದಲಾಯಿಸಿದ್ದರೆ ನೀವು ವೃತ್ತಿಯಲ್ಲೇ ಇರ್ತಾ ಇದ್ದೀರಿ ಅದು ಕರ್ತುತಂತ್ರ ಸಾಧನ ಅಂದರೇನು ವೃತ್ತಿಯಲ್ಲಿ ಭಾವನೆ ನಡೆಯುತ್ತಾ ಇದೆ ವೃತ್ತಿಯನ್ನು ಗಮನಿಸುವುದು ಅದರ ವೃತ್ತಿಯ ನಿಜಸ್ವರೂಪವೇನು ಈ ತೋರಿಕೆಯೇನು ಅಧ್ಯಸ್ಥ ಕಲ್ಪಿತ ಮಿಥ್ಯೆ ಇದರ ನಿಜಸ್ವರೂಪ ಅಲ್ಲಿ ಸತ್ಯ ಮಿಥ್ಯದ ವಿಚಾರ ಇರುತ್ತದೆ ವೇದಾಂತದಲ್ಲಿ ಮಿಥ್ಯ ಅಂದರೆ ಹುಸಿ ತೋರಿಕೆ ಅದರ ನಿಜಸ್ವರೂಪ ಸ್ವತಃ ಸಿದ್ಧ ತೋರಿಕೆ ಸ್ವತಃ ಅಲ್ಲ ಅದು ಸ್ವಾಭಾವಿಕ ಅಷ್ಟೇ ಅದನ್ನು ಗಮನಿಸಿದ್ದರೆ ಏನಾಗುತ್ತದೆ ಇಡೀ ಎಚ್ಚರ ಅವಸ್ಥಾ ಯಾವ ಅರಿವಿನಲ್ಲಿ ತೋರುತ್ತದೋ ಆ ಅರಿವೇ ವೃತ್ತಿಯನ್ನು ನಿಷೇಧ ಮಾಡಿ ನಿಂತುಬಿಡ್ತದೆ ಯಾವ ವೃತ್ತಿ ಯಾವ ಅರಿವು ಸಾಕ್ಷಿ ಅರಿವು ಸಾಕ್ಷಿಯ ಅರಿವು ಇಡೀ ಎಚ್ಚರವನ್ನು ಬೆಳಗಿಸ್ತಾ ಇದೆಯೋ ಆ ಬೆಳಕಿನಲ್ಲೇ ಇಡೀ ಎಚ್ಚರ ಮುಳುಗಿ ಹೋಗುತ್ತದೆ ಮುಳುಗಿ ಹೋಗುತ್ತದೆ ಅಂದರೆ ಬಿಡಿಯಾಗಿಲ್ಲ ನೀವು ಕರ್ತುತಂತ್ರ ಪ್ರಯತ್ನದಿಂದ ಮುಳುಗಿಸುವುದಲ್ಲ ಅದು ತಾನೇ ಇಲ್ಲ ಅರಿವಿಗಿಂತ ಬೇರೆ ಎಂಬುದು ಗಮನಿಸಿ ತಿಳ್ಕೊಳ್ತೀರಿ ಅದು ಜ್ಞಾನ ವ್ಯತ್ಯಾಸ ನೋಡಿ ಯು ಡಿಸ್ಕವರ್ ಹೌ ದ ವೃತ್ತಿ ದ ಎಂಟೈರ್ ಅವಸ್ಥಾ ಈಸ್ ನೆಗೆಟೆಡ್ ಇಟ್ ಡಜೆಂಟ್ ಎಕ್ಸಿಸ್ಟ್ ಅಪಾರ್ಟ್ ಫ್ರಮ್ ಇಟ್ ಮರ್ಜಸ್ ಇಂಟು ಚೈತನ್ಯ ಚೈತನ್ಯದಲ್ಲಿ ಮುಳುಗಿ ಹೋಗುತ್ತದೆ ಚೈತನ್ಯ ಹೇಗೆ ಅಲೆ ನೀರಿನಲ್ಲಿ ಮುಳುಗಿ ನೀರಿಗಿಂತ ಬೇರೆ ಅಲ್ಲ ಅದೇ ನೀರು ಅಲೆ ರೂಪವಾಗಿ ತೋರುತ್ತದೆ ಮತ್ತು ನೀರನ್ನೆಲ್ಲ ನುಂಗ ಅಲೆಯನ್ನೆಲ್ಲ ನುಂಗಿ ನೀರಾಗಿ ಉಳಿಯುತ್ತದೆ ಇವು ಈ ವಿವೇಕ ಬೇಕು ಈ ವಿಚಾರ ಬೇಕು ನೀರಾಗಿ ತೋ ಅಲೆಯಾಗಿ ತೋರುತ್ತದೆ ಅಂದರೆ ಅಲೆಗೆ ತನ್ನ ಇರುವಿಕೆ ಇಲ್ಲ ನೀರೇ ಅಲೆಯ ಇರುವಿಕೆ ಅಲೆಯೆಲ್ಲ ನೀರೇ ಅಲೆಯಾಗಿ ತೋರುತ್ತದೆ ಮತ್ತು ಆ ಅಲೆಯನ್ನೆಲ್ಲ ನುಂಗಿ ತಾನು ಸ್ವತಂತ್ರವಾಗಿರುತ್ತದೆ ಅಲೆಗೂ ಇರುವಿಕೆನೇ ಇಲ್ಲ ನೀರು ಬಿಟ್ಟು ಬಿಡಿಯಾಗಿ ಇರುವಿಕೆನೇ ಇಲ್ಲ ಈ ವಿಚಾರ ಆಗಬೇಕು ಉಪಾಸನದಲ್ಲಿ ಇದಾಗುತ್ತದೆ ಇದು ನಾನು ಮತ್ತೆ ಮತ್ತೆ ಬಿಡಿಸಿ ಹೇಳ್ತಾ ಇದ್ದೀನಿ ಏಕೆ ಅಂದರೆ ಉಪಾಸನಾ ವಿಚಾರಕ್ಕೆ ವ್ಯತ್ಯಾಸವೇ ಗೊತ್ತಿಲ್ಲದಂತೆ ಜನರು ವೇದಾಂತ ಕೇಳಿದವರು ಮಾತಾಡ್ತಾರೆ ಏಕೆಂದರೆ ಆ ಸೂಕ್ಷ್ಮ ವಿಷಯವನ್ನು ಅವರು ಗಮನಿಸಲಿಲ್ಲ ಕೆಲವರು ವ್ಯಾಖ್ಯಾನಕಾರರು ಈಗ ನಾವು ಮಾತಾಡುತ್ತಿದ್ದದೇ ವಿಷಯ ವೇದಾನ್ ಬ್ರಹ್ಮಾತ್ಮತ್ವ ಸಾಧನ ವೇದಾಂತಿಗಳಲ್ಲೇ ಏಕದೇಶಿಗಳು ಅಂದ್ರೇನು ಪ್ರಸಂಖ್ಯಾನವಾದಿಗಳು ಮುಂತಾದವರು ಪ್ರಪಂಚ ಪ್ರವಿಲಯವಾದಿಗಳು ಅವರು ಒಂದು ಬಗೆಯಾದ ನಿಧಿಧ್ಯಾಸನದಲ್ಲಿ ಉಪ ಉಪಾಸನಕ್ಕೆ ಅಂಗ ಕಲ್ಪಿಸಿದ್ದಾರೆ ನಿಧಿಧ್ಯಾಸನ ಎಂದು ಹೇಳಿ ಕೆಲವರೇನೋ ನಿಧಿಧ್ಯಾಸನ ಆದ ನಂತರ ನಿರ್ವಿಕಲ್ಪ ಸಮಾಧಿ ಮಾಡಬೇಕು ನಿಧಿಧ್ಯಾಸನದಿಂದ ಜ್ಞಾನ ಉಂಟಾಗುತ್ತದೆ ಜ್ಞಾನ ನಂತರ ಸಮಾಧಿ ಅಯ್ಯೋ ಕೆಲವರು ಕೆಲವರು ನಿಧಿಧ್ಯಾಸನದಲ್ಲಿ ಅಂಗಭೂತವಾಗಿ ಯೋಗ ಸಾಧನ ಅಂದರೆ ಏನು ವೃತ್ತಿ ವೃತ್ತಿ ಕಲ್ಟಿವೇಶನ್ ವೃತ್ತಿಯನ್ನು ಸೂಕ್ಷ್ಮ ಮಾಡುವುದು ವೃತ್ತಿಯನ್ನು ಅಭ್ಯಾಸ ಮಾಡುವುದು ಅದರಲ್ಲಿ ಅಂಗವಾಗಿ ತಿಳ್ಕೊಂಡರು ಎರಡೂ ತಪ್ಪೆ ನಿಧಿಧ್ಯ ಇಸ್ ಗಮನ ವಸ್ತುವನ್ನು ಯಥಾವತ್ತಾಗಿ ತಿಳ್ಕೊಳ್ಳುವುದು ತೋರಿಕೆ ಅದರಲ್ಲಿ ಕಲ್ಪಿತ ಅಧ್ಯಸ್ತ ಅದಕ್ಕಿಂತ ಬಿಡಿಯಾಗಿಲ್ಲ ಅದು ಮೆಚ್ಚ ಮಾತ್ರ ಅಷ್ಟೇ ತಪ್ಪು ತಿಳುವಳಿಕೆ ಇದು ತಪ್ಪು ತಿಳುವಳಿಕೆ ಎಂಬುದು ಗಮನದಿಂದ ಶಾಸ್ತ್ರೋಕ್ತ ಪದ್ಧತಿಯಿಂದ ಗುರುಮುಖದಿಂದ ಕೇಳಿದಾಗ ಆ ಗಮನದಿಂದ ಅದು ಗೊತ್ತಾಗಿಬಿಡ್ತದೆ ಅದಕ್ಕೆ ಅನುಗುಣವಾಗಿ ನಿಧಿಧ್ಯ ಮಾಡ್ತೀವಿ ನಿಧಿಧ್ಯಸನದಲ್ಲಿ ಆ ಗಮನನೇ ಇನ್ನೂ ಸೂಕ್ಷ್ಮವಾಗಿ ಅಷ್ಟೇ ಗಮನಕ್ಕಿಂತ ಬಿಡಿಯಾದ ವೃತ್ತಿ ಕಲ್ಟಿವೇಶನ್ ಇಲ್ಲ ವೃತ್ತಿಯ ಅಭ್ಯಾಸ ಇಲ್ಲ ಓಕೆ ಇವರೇನು ಹೇಳ್ತಾರಂದರೆ ಜ್ಞಾನವು ಉಂಟಾದ ನಂತರ ಜ್ಞಾನವುಂಟಾದರೆ ಶ್ರವಣ ಮನನ ನಿಧಿಧ್ಯದಿಂದ ಶರೀರ ಬಿಟ್ಟ ನಂತರ ಮೋಕ್ಷ ಆಗುತ್ತದಂತೆ ಇನ್ನೂ ಅವರಿಗೆ ಜೀವನ್ಮುಕ್ತಿ ಆಗಲಿಲ್ಲ ಅಂತೆ ಜೀವನ್ಮುಕ್ತಿ ಆಗಲಿಲ್ಲ ಅಂತೆ ಅವರು ಜ್ಞಾನಿ ಆದರೆ ಸಂಸಾರ ದುಃಖ ಇರುತ್ತದೆ ಅಂತಃಕರಣದ ದುಃಖ ಇಂದ್ರಿಯ ಸಂಪ ಇಂದ್ರಿಯದಿಂದ ವಿಷಯ ಸಂಪರ್ಕ ಸುಖ ದುಃಖಾದಿಗಳು ಇರುತ್ತವಂತೆ ಆದರೆ ಆ ಜ್ಞಾನದ ಪ್ರಯೋಜನವೇನೆಂದರೆ ಶರೀರ ಬಿಟ್ಟ ನಂತರ ಅವರಿಗೆ ಪುನರ್ಜನ್ಮವಿಲ್ಲ ಇದು ಜ್ಞಾನ ಇದು ಎಷ್ಟರ ಮಟ್ಟಿಗೂ ಬಂದಿದೆ ಅಂದರೆ ವಿವೇಕ ಚೂಡಾಮಣಿಯಲ್ಲಿದೆ ಇನ್ನೊಂದು ಹಿಂದೆ ಹೇಳಿದ್ದೀವಲ್ಲ ಹಿಂದಿನ ಪಾಠದಲ್ಲಿ ಸ್ವಲ್ಪ ರಿಪೀಟ್ ಮಾಡ್ತಾಯಿದ್ದೀನಿ ಜೀವನ್ಮುಕ್ತಿ ವಿವೇಕದಲ್ಲಿದೆ ವಿದ್ಯಾರಣ್ಯದ ಪಂಚದಶಿಯಲ್ಲಿ ಸ್ವಲ್ಪ ಇದೆ ಇನ್ನೊಂದು ಸಣ್ಣ ಬುಕ್ಲೆಟ್ ಇದೆ ಅದನ್ನು ಏನು ಹೇಳ್ತಾರೆ ವಿದ್ವದ ಆಶೀರ್ವಾದ ಪದ್ಧತಿ ವಿದ್ವತ್ ಆಶೀರ್ವಾದ ಪದ್ಧತಿಯಲ್ಲಿ ಶ್ರವಣ ಮನನಿಧಿಧ್ಯ ಮಾಡಿದ ನಂತರ ಜೀವನ್ಮುಕ್ತಿ ಪಡೆಯುವುದಕ್ಕೆ ಯೋಗ ಸಾಧನ ಮಾಡಿ ಮನಸ್ಸನ್ನು ಹೇಗೆ ಅಡಗಿಸಬೇಕು ಇದು ಸನ್ಯಾಸಿಗಳು ಸನ್ಯಾಸ ತಗೊಂಡ ದಿವಸ ಅವರಿಗೆ ಸೀನಿಯರ್ ಸನ್ಯಾಸಿಗಳಿಂದ ಆಶೀರ್ವಾದ ಮಾಡಿಸ್ತಾರೆ ಈ ವಿದ್ವತ್ ಆಶೀರ್ವಾದ ಪದ್ಧತಿ ನಾವು ವೇದಾಂತ ಕಲಿತುಕೊಂಡು ಮುಗಿಯುವಾಗ ನಮಗೂ ಹೇಳಿದ್ದಾರೆ ಈ ಇದೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಒಂದು ಇತ್ತೀಚೆಗೆ ಒಂದು ಸನ್ಯಾಸ ದೀಕ್ಷಕ್ಕೆ ಹೋಗಿದ್ದೆ ಅಲ್ಲಿಯೂ ನಮ್ಮ ಸೀನಿಯರ್ನಿಂದ ಇದು ಹೇಳಿಸಿದ್ದಾರೆ ಆ ಹೊಸ ಸನ್ಯಾಸಿಗೆ ಶ್ರವಣ ಮನನ ನಿಧಿಧ್ಯಾಸನದಿಂದ ಜ್ಞಾನವಾಯಿತು ವಿದ್ವತ್ ಆಶೀರ್ವಾದ ಪದ್ಧತಿ ಇಟ್ ಈಸ್ ಎನ್ ಆಶೀರ್ವಾದ ಆಫ್ ಬ್ರಹ್ಮಜ್ಞಾನಿ ಹೀ ಈಸ್ ಎ ಜ್ಞಾನಿ ಬಟ್ ಹೀ ನೀಡ್ಸ್ ಟು ಬಿ ಆಶೀರ್ವಾದದಲ್ಲಿ ಏನಿರುತ್ತದೆ ಈವನ್ ಗೃಹಸ್ಥರಲ್ಲಿಯೂ ಕೇಳಿ ಗುಲ ಗೃಹಸ್ಥರಲ್ಲಿ ಕೆಲವರು ಒಳ್ಳೆಯ ವಿದ್ವಾಂಸರು ವೇದಾಂತಿಗಳಿದ್ದರೆ ಅವರನ್ನು ಜ್ಞಾನಿ ಜ್ಞಾನಿ ಹೇಳ್ತಾರೆ ಉದಾಹರಣೆಗೆ ನೇರಾಗೆ ಹೇಳ್ತೀನಿ ನೀವೇನು ಸಂಕೋಚ ಪಟ್ಟುಕೊಳ್ಳಬೇಡಿ ಮಣಿದ್ರಾವಿಡ ಶಾಸ್ತ್ರಿಯನ್ನೇ ನೋಡಿದ್ದೀನಿ ಅವರನ್ನು ಜ್ಞಾನಿ ಎಂದು ಹೇಳ್ತಾರೆ ಏಕೆಂದರೆ ಅವರಿಗೆ ವೇದಾಂತ ಜ್ಞಾನ ಸೂಕ್ಷ್ಮವಾಗಿದೆ ಸ್ಪಷ್ಟವಾಗಿದೆ ಆದರೆ ಅವರನ್ನು ಕಂಡು ಬಂದರೆ ಅವರು ಕಂಡು ಬಂದರೆ ಸನ್ಯಾಸಿಗಳು ಮಹನೀಯರು ಏನೆಂದು ಆಶೀರ್ವಾದ ಮಾಡ್ತಾರೆ ಅವರಿಗೆ ನಿಮಗೆ ಜ್ಞಾನವಾಯಿತು ಈಗ ಜೀವನ್ಮುಕ್ತಿಕ ವಿಲಕ್ಷಣ ಸುಖ ತುಮಗೆ ಪ್ರಾಪ್ತುಹೋ ಜೀವನ್ಮುಕ್ತಿಯ ವಿಲಕ್ಷಣವಾದ ಒಂದು ವಿಶಿಷ್ಟ ಸುಖ ನಿಮಗೆ ಸಿಗಲಿ ಜ್ಞಾನವಾದ ನಂತರ ಮರೆದು ಹೇಗೆ ಅದಕ್ಕೆ ಯೋಗ ಸಾಧನ ಮಾಡಿ ವೃತ್ತಿಯನ್ನು ಸಂಕೋಚ ಮಾಡಿ ವೃತ್ತಿ ಏಕೆ ವೃತ್ತಿಯಲ್ಲಿ ಅಂತಃಕರಣ ವೃತ್ತಿಯಿಂದ ಇಂದ್ರಿಯಗಳಿವೆ ಪ್ರಪಂಚ ಸಂಪರ್ಕ ಇದೆ ಸುಖ ದುಃಖಗಳು ಇದೆ ಪ್ರಾರಬ್ಧ ಇದೆ ಪ್ರಾರಬ್ಧ ಇದೆ ಸುಖ ದುಃಖಗಳಿವೆ ಈ ಪ್ರಾರಬ್ಧ ಸುಖ ದುಃಖಗಳು ಅಂತಃಕರಣ ಇದೆಲ್ಲ ಯೋಗ ಸಾಧನದಿಂದ ನಿರ್ವಿಕಲ್ಪ ಮಾಡಿದ್ದರೆ ನಿಮಗೆ ಜೀವನ್ಮುಕ್ತಿಯ ವಿಲಕ್ಷಣ ಸುಖ ಸಿಕ್ಕುತ್ತದೆ ಇದು ಕೇಳಿದ್ದೀರಾ ವಿವೇಕ ಚೂಡಾವಣಿ ಜೀವನ್ಮುಕ್ತಿ ವಿವೇಕ ವಿದ್ವದ ಆಶೀರ್ವಾದ ಪದ್ಧತಿ ಇಂಥ 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 ಮುಂತಾದ ಪುಸ್ತಕಗಳಲ್ಲಿ ಇದೆ ಈಗ ಅದು ಆಧುನಿಕರು ಶಂಕರರ ಕಾಲದಲ್ಲಿ ಹೇಗೆ ಒಂದು ಜ್ಞಾನವಾದ ನಂತರ ಏನು ಪ್ರಪಂಚ ಪ್ರವಿಲಯ ಮಾಡಬೇಕು ಎಂದು ಹೇಳಿದ್ದರೂ ಆ ಖಚಿತವಾಗಿ ನಿಶ್ಚಿತವಾಗಿ ಅದೇ ಮಾತನ್ನು ಬಳಸಲ್ಲ ಬಟ್ ಸುಮಾರಾಗಿ ದೇ ಕಮ್ ನಿಯರ್ ಅಬೌಟ್ ದಟ್ 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 ಪ್ರಕ್ರಿಯಾ ನಿಯರ್ ಅಬೌಟ್ ದಟ್ ಪಕ್ಷ ಆ ಪಕ್ಷಕ್ಕೆ ಸುಮಾರಾಗಿ ಹತ್ತಿರ ಆಗಿ ಬರ್ತಾ ಇದ್ದಾರೆ ಅವರೇನು ಹೇಳ್ತಾರೆ ಶ್ರವಣ ಮನಣ ನಿಧಿಧ್ಯಾಸನದಿಂದ ಜ್ಞಾನವಾಯಿತು ಆದರೆ ಪ್ರಾರಬ್ಧ ದುಃಖ ಸುಖ ದುಃಖ ಹೋಗಲ್ಲ ಮನಸ್ಸು ಇರುತ್ತದೆ ಮನಸ್ಸಿನಲ್ಲಿವರೆಗೆ ಪ್ರಪಂಚ ಸಂಬಂಧ ಇರುತ್ತದೆ ಸುಖ ದುಃಖಗಳಿರುತ್ತವೆ ಮರದು ಹೇಗೆ ಹೋಗಬೇಕು ಜ್ಞಾನಿ ಆಗಿದ್ದನ್ನಲ್ಲ ಜ್ಞಾನಿ ಅಂದರೆ ಪುನರ್ಜನ್ಮ ಇಲ್ಲ ತಾನು ಬ್ರಹ್ಮ ಎಂದು ತಿಳ್ಕೊಂಡ ಆದರೂ ಅವನು ಯೋಗಾಭ್ಯಾಸ ಮಾಡ್ತಾ ಇರುತ್ತಾನೆ ಏನಾಗುತ್ತದೆ ಅಂತಃಕರಣ ಪ್ರಪಂಚ ನಾಮರೂಪಗಳು ಇದೆಲ್ಲವೂ ಮಿಥ್ಯಾ ಎಂದು ಇವೆಲ್ಲವೂ ಯೋಗದಿಂದ ಅಡಗಿಸಿ ಜೀವನ್ಮುಕ್ತಿಯ ವಿಲಕ್ಷಣ ಸುಖ ಪಡ್ಕೊಳ್ತಾನೆ ಇವ ಇದು ಒಂದು ಪ್ರಕ್ರಿಯೆ ವ್ಯಾಖ್ಯಾನಕಾರರಲ್ಲಿ ನಡೆಯುತ್ತಾ ಇದೆ ಆ ಅದಕ್ಕೋಸ್ಕರನೇ ಸ್ವಾಮೀಜಿ ಏನು ಹೇಳ್ತಾರೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ ಅಧುನಾತನ ಅಪಿ ಅಧುನಾಪಿ ಕೇಚಿತ್ ವೇದಾಂತಿನಃ ಅಂದರೆ ಬ ಜಗತ್ತು ಜಗತ್ತು ಪ್ರಳಯವಾದಿಗಳು ಪ್ರಪಂಚ ಪ್ರಪಂಚ ಪ್ರವಿಲಯವಾದಿಗಳು ಭಾಷಕಾರರ ಕಾಲದಲ್ಲಿ ಹೇಗಿದ್ದರೋ ಒಂದು ಚೂರು ಅದಕ್ಕೆ ಹತ್ತಿರವಾಗಿ ಹೇಳುವಂಥ ಅದುನಾ ಕೇಚಿತ್ ವೇದಾಂತನ ಪ್ರಪಂಚವಿಲಯಂಕೃತ್ವ ನಿಷ್ಪ್ರಪಂಚ ಆತ್ಮನುಭವ ಪ್ರಾಪ್ತವ್ಯ ವದಂತ ನಿಗವಾ ನೋವಾ ವೇದ ಪ್ರವಿಲಯವಾ ಮತೆ ಸಾಮರ್ಶಯ ಭಗವತ್ಪದೀಯ ವಿಮರ್ಶ ಮೊದಲು ಜ್ಞಾನದಿಂದ ಆಗಲ್ಲ ಜ್ಞಾನದಿಂದ ಪ್ರಪಂಚ ಸಂಚಿತ ಸಚಿತ ಸಂಚಿತ ಕರ್ಮ ಹೋಗುತ್ದಂತೆ ಆದರೆ ಪ್ರಾರಬ್ಧ ಹೋಗಲ್ಲ ಅಂದರೆ ಪ್ರಪಂಚದ ಏಕದೇಶ ಹೋಗುತ್ತದೆ ಏಕದೇಶ ಹೋಗಲ್ಲ ಅವಿದ್ಯದ ಏಕದೇಶ ಹೋಗುತ್ತ ಏಕದೇಶ ಅಂದರೆ ಒಂದು ಭಾಗ ಪ್ರ ಅವಿದ್ಯೆಯ ಏಕದೇಶ ಹೋಗುತ್ತದೆ ಇನ್ನೊಂದು ಏಕದೇಶ ಹೋಗಲ್ಲ ಈ ಏಕದೇಶವು ಜ್ಞಾನದಿಂದ ಹೋಗಲ್ಲ ಆದರೆ ನಿರ್ವಿಕಲ್ಪ ಸಮಾಧಿ ಯೋಗಾಭ್ಯಾಸದಿಂದ ಹೋಗುತ್ತದೆ ಯೋಗಾಭ್ಯಾಸ ಏನು ಅದು ವೃತ್ತಿಯನ್ನು ಅಭ್ಯಾಸ ಮಾಡುವುದೇ ಅದು ಒಂದು ಬಗೆಯಾದ ಉಪಾಸನೆ ಅದರಲ್ಲಿ ಏಕಾಗ್ರತೆ ಇರುತ್ತದೆ ವೃತ್ತಿ ಸಂಕೋಚ ಇರುತ್ತದೆ ವೈದಿಕೋಪಾಸನದಲ್ಲಿ ಏಕಾಗ್ರತೆ ಇರುತ್ತದೆ ವೃತ್ತಿ ವ್ಯಾಪಕತ ಇರುತ್ತದೆ ಎರಡು ವೃತ್ತಿಯ ಸಾಧನಗಳೇ ವೃತ್ತಿ ಮಿಥ್ಯಾತ್ವವನ್ನು ತಿಳಿಯುವ ವಿಚಾರರೂಪ ಸಾಧನಗಳಲ್ಲ ಇದು ಮಾತ್ರ ನೆನಪಿಟ್ಕೊಳ್ಳಿ ಅತ್ರ ತತ್ವಮಸಿ ಇತಿ ವಾಕ್ಯನೈವ ವಿಜ್ಞಾನಂಜಾಯತೆ ಇಲ್ಲಿ ಇಲ್ಲಿ ಹಿಂದಿನ ಭಾಷಾ ವಾಕ್ಯ ನಾವು ಹಿಂದೆ ಹೇಳಿದ್ದೇವೆ ಈಗ ಮತ್ತೆ ರಿಪೀಟ್ ಮಾಡಲ್ಲ ಅದರ ಮೇಲೆ ಸ್ವಾಮೀಜಿ ತನ್ನ ತನ್ನ ಮಾತೇನು ಹೇಳ್ತಾರೋ ಅದು ಹೇಳ್ತಾ ಇದ್ದೀನಿ ಅತ್ರ ತತ್ವಮಸಿ ಇತಿ ವೇದಾಂತ ವಾಕ್ಯನ ಇವ ವಿಜ್ಞಾನಂಜಾಯತೆ ಮಹಾವಾಕ್ಯದಿಂದಲೇ ಜ್ಞಾನ ಉಂಟಾಗುತ್ತದೆ ಅಂದರೆ ಮಹಾವಾಕ್ಯದಲ್ಲಿ ಮಹಾವಾಕ್ಯದಿಂದ ಅಂದರೆ ಮಹಾವಾಕ್ಯ ರಿಪೀಟ್ ಮಾಡಿದರೆ ಜಪ ಮಾಡಿದರೆ ಆಗುತ್ತದೆ ಅಲ್ಲ ಮಹಾವಾಕ್ಯ ವಿಚಾರ ಮಹಾವಾಕ್ಯ ವಿಚಾರ ಅಂದ್ರೇನು ತ್ವಂಪದ ತತ್ಪದ ವಿಚಾರ ಅದರ ಐಕ್ಯ ಐಕ್ಯ ಜ್ಞಾನ ಐಕ್ಯದಲ್ಲಿ ಕೊನೆಗಾಣುವ ಹಾಗೆ ಪದಾರ್ಥಗಳ ವಿಚಾರ ನಡೆಯಬೇಕು ತ್ವಂಪದಾರ್ಥ ವಿಚಾರ ತತ್ಪದಾರ್ಥ ವಿಚಾರ ಹೇಗೆ ನಡೆಯಬೇಕೆಂದರೆ ಆ ವಿಚಾರದಿಂದ ತ್ವತ್ಪದ ತ್ವಂಪದಗಳ ಅರ್ಥವು ಏಕತ್ವ ಒಂದೇ ಎಂದು ಜ್ಞಾನ ಉಂಟಾಗಬೇಕು ಹೀಗೆ ತತ್ವಮಸಿ ಇ ವಾಕ್ಯನ ಇವ ವಿಜ್ಞಾನಂಜಾಯತೆ ಪ್ರಪಂಚಬಾಧ ಸೇತ್ಸ್ಯತಿ ಇತಿ ಉಕ್ತ ಸಂಪ್ರದಾಯಾನುಸಾರೇಣ ಜ್ಞಾನದಿಂದಲೇ ಪ್ರಪಂಚಬಾಧ ಆಗುತ್ತದೆ ಹೇಗೆ ಪ್ರಪಂಚವು ಸ್ವಪ್ನದಂತೆ ಸರ್ಪದಂತೆ ಅಧ್ಯಸ್ಥವಾದರೆ ಜ್ಞಾನದಿಂದ ಪ್ರಬಲಯವಾಗ್ತದೆ ಹಾಗಲ್ಲವ ಯಾವುದು ಭ್ರಾಂತಿ ಮಾತ್ರವಾಗುತ್ತದೋ ಯಾವುದು ಭ್ರಾಂತಿ ಮಾತ್ರವಾಗುತ್ತದೋ ತತ್ವ ಅಂದರೆ ಸರ್ಪವು ತೋರುತ್ತದೆ ಸರ್ಪಕ್ಕೆ ಸ್ವರೂಪ ಇರುತ್ತದೆ ಅಲ್ಲವೇ ಸ್ವರ್ಪಕ್ಕೆ ಸ್ವರೂಪ ಯಾವುದು ರಜ್ಜು ರಜ್ಜುವಿಗೆ ಸ್ವರೂಪ ಇರುವುದಿಲ್ಲ ರಜ್ಜುವೆ ಸರ್ಪದ ಸ್ವರೂಪ ರಜ್ಜುವೆ ಸರ್ಪದ ಸ್ವರೂಪ ಸರ್ಪಕ್ಕೆ ಸ್ವರೂಪ ಇರುತ್ತದೆ ಅದು ರಜ್ಜು ಪ್ರಪಂಚದ ಸ್ವರೂಪ ಬ್ರಹ್ಮ ಬ್ರಹ್ಮಕ್ಕೆ ಸ್ವರೂಪವಿಲ್ಲ ಬ್ರಹ್ಮನೇ ಸ್ವರೂಪ ಬ್ರಹ್ಮನೇ ಜಗತ್ತಿನ ಸ್ವರೂಪ ಆದ್ದರಿಂದ ಪರಮಾತ್ಮ ಸ್ವರೂಪ ಹೇಳ್ತಾರೆ ಪರಮಾತ್ಮ ಸ್ವರೂಪ ಅಲ್ಲ ಪರಮಾತ್ಮನೇ ಎಲ್ಲಕ್ಕೆ ಸ್ವರೂಪ ಸ್ವತಃ ಸಿದ್ಧ ಅವನು ಹಾಂ ಅಂದರೆ ಪರಮಾತ್ಮನ ಸ್ವರೂಪ ಅಂದರೆ ಅರ್ಥ ಇನ್ನೊಂದು ಬಗೆ ತಗೊಳ್ಳಬಹುದು ಪರಮಾತ್ಮನ ತಪ್ಪು ರೂಪ ಜಗತ್ತು ನಿಜ ರೂಪ ಬ್ರಹ್ಮ ಎಂದರ್ಥ ಬ್ರಹ್ಮವೇ ನಿಜರೂಪ ಯಾರಿಗೆ ತೋರುವ ಜಗತ್ತಿಗೆ ಜಗತ್ತು ತಪ್ಪು ರೂಪ ಹೇಗೆ ರಜ್ಜುವಿಗೆ ಸರ್ಪ ತಪ್ಪು ರೂಪವೋ ತಪ್ಪು ರೂಪದ ನಿಜ ಸ್ವರೂಪ ವಾಸ್ತವಿಕ ರೂಪ ಸ್ವರೂಪ ಸ್ವ ಅಂದರೆ ತನ್ನ ತನ್ನ ಅಂದರೆ ನಿಜವಾದ ವಾಸ್ತವಿಕ ರೂಪ ಏನು ರಜ್ಜು ಹಾಗೆ ಆದ್ದರಿಂದ ತತ್ವಮಸಿವಾಕ್ಯದಿಂದ ತ್ವಂಪದಾರ್ಥ ವಿವೇಕ ತತ್ಪದಾರ್ಥ ವಿವೇಕ ಮಾಡಿದ್ದರೆ ಆ ಪದಾರ್ಥದ ಅರ್ಥ ತಿಳ್ಕೊಂಡರೆ ಈ ಎರಡರ ಅರ್ಥ ಒಂದೇ ಎಂದು ಗೊತ್ತಾಗಿಬಿಡ್ತದೆ ಆ ಐಕ್ಯವನ್ನು ತಲುಪಿದ್ದರೆ ಇದು ವಿಚಾರದಿಂದ ಆಗುವ ಜ್ಞಾನ ವಿಚಾರದಲ್ಲಿ ಅಧ್ಯಸ್ಥವನ್ನು ಅಪವಾದ ಮಾಡ್ತಾ ಇದ್ದೇವೆ ಅಧ್ಯಸ್ಥವನ್ನು ನಿಷೇಧ ಮಾಡ್ತಾ ಇದ್ದೇವೆ ಹೊರತು ವೃತ್ತಿಯನ್ನು ಅಭ್ಯಾಸ ಮಾಡಿ ಗಟ್ಟಿಗೊಳಿಸುವುದೋ ಸೂಕ್ಷ್ಮಗೊಳಿಸುವುದೋ ಇಲ್ಲ ಸೊ ಅದರಿಂದ ಪ್ರಪಂಚ ಪ್ರಪಂಚ ಪ್ರವಿಲಯ ಸ್ವಯಮೇವ ಸೇತ್ಸ್ಯತಿ ಪ್ರಪಂಚ ಬಾಧ ಅಂದರೆ ವಾಕ್ಯೇನ ಜಾಯತೆ ವಾಕ್ಯದಿಂದ ಜ್ಞಾನ ಹುಟ್ಟುತ್ತದೆ ಜ್ಞಾನ ಅಂದ್ರೇನು ಈ ವೃತ್ತಿ ಎಂದು ತೋರುವುದು ಅರಿವೆ ಸಾಕ್ಷಿಯ ಅರಿವನ್ನೇ ನೀವು ವೃತ್ತಿಯಾಗಿ ತದ ಅನ್ಯಥಾಗಿ ನೋಡಿದ್ದೀರಿ ಸಾಕ್ಷಿ ಚೈತನ್ಯವನ್ನೇ ಸುಷುಪ್ತಿ ಸ್ವರೂಪವನ್ನೇ ನೀವು ಜಗತ್ತಾಗಿ ನೋಡ್ತಾ ಇದ್ದೀರಿ ಜಾಗ್ರತಾಗಿ ನೋಡಿ ಎಂಬುದೇನಿಲ್ಲ ಅದು ಸುಷುಪ್ತಿ ಸ್ವರೂಪಕ್ಕೆ ಜಾಗ್ರತೆಂಬುದು ಕಲ್ಪಿತ ಹೆಸರು ಅಷ್ಟೇ ಸಾಕ್ಷಿ ಅರಿವಿಗೆ ಜಗತ್ತೆಂಬುದು ಕಲ್ಪಿತ ಹೆಸರು ಅಲ್ಲಿ ಹೆಸರೇ ಹೊರತು ಅಲ್ಲಿ ಏನಿಲ್ಲ ಅನಿಸಿಕೆಯೇ ಅಲ್ಲಿ ಏನಿಲ್ಲ ಏನಿಲ್ಲ ನಿಮ್ಮ ಅನಿಸಿಕೆಯಲ್ಲಿದ್ದೀರಿ ಅದು ನಿಮಗೆ ಏನೋ ಪದಾರ್ಥ ಅಂತ ಅನಿಸುತ್ತಾ ಇದೆ ಅನಿಸಿಕೆಯಲ್ಲಿ ಮನಸ್ಸಿದೆ ಅಲ್ಲ ಅದೇ ವೃತ್ತಿ ಆ ಅನಿಸಿಕೆದ ತಾದಾತ್ಮ್ಯ ಬಿಟ್ಟರೆ ಅನಿಸಿಕೆ ಬಿಡ್ತದೆ ನೀವು ಚೈತನ್ಯ ಮಾತ್ರ ಉಳಿದು ಬಿಡ್ತೀರಿ ಚೈತನ್ಯದಲ್ಲಿ ಮುಳುಗಿ ಹೋಗುತ್ತದೆ ವೃತ್ತಿ ನಿಮ್ಮ ದೃಷ್ಟಿ ಅರಿವಿನ ಕಡೆಗೆ ತಿರುಗಿಸಿದ್ದರೆ ಹೇಗೆ ಅಲೆಯಿಂದ ನೀರಿನ ಕಡೆಗೆ ದೃಷ್ಟಿ ತಿರುಗಿಸಿದ್ದರೆ ಅಲೆ ತಾನೇ ಇಲ್ಲ ಇಲ್ಲ ಏನು ನೀರೇ ಹಾಗೇ ನೀವು ಅಲೆಯನ್ನು ಏನೂ ತೆಗೆಯಬೇಕಾಗಿಲ್ಲ ಅಲೆಯನ್ನು ಇದ್ದರೆ ತೆಗೆಯಬೇಕಾ ಜಗತ್ತಿದ್ದರೆ ತೆಗೆಯಬೇಕಾ ಜಗತ್ತು ವೃತ್ತಿ ಮಾತ್ರ ವೃತ್ತಿ ಏನು ಅರಿವೆ ತಪ್ಪಾಗಿ ನೋಡಿದಾಗ ವೃತ್ತಿ ಆಯಿತು ಇದು ವಿಚಾರ ನೋಡಿ ಆದ್ದರಿಂದ ವಿಚಾರ ಎಂಬುದು ಸರಿಯಾಗಿ ವಿಚಾರವೇನು ತಿಳ್ಕೊಳ್ಳಬೇಕು ಸುಮ್ಮನೆ ವೇದಾಂತ ಹೆಚ್ಚು ಶ್ರವಣ ಮಾಡುವುದು ಪುಸ್ತಕಗಳೆಲ್ಲ ಓದಿಬಿಡುವುದು ಕಂಠಸ್ಥ ಮಾಡುವುದು ಹೆಚ್ಚೆಚ್ಚು ಓದು ಹೆಚ್ಚು ಭಾಷೆ ಓದುವುದು ಅದೆಲ್ಲ ವಿಚಾರ ಅದೆಲ್ಲ ಪಾಂಡಿತ್ಯ ಪಾಂಡಿತ್ಯ ವೇದಾಂತ ಬೇರೆ ವಿಚಾರ ವೇದಾಂತ ಬೇರೆ ವಿಚಾರದಲ್ಲಿ ಎಷ್ಟು ಪುಸ್ತಕ ಎಂದು ಅಲ್ಲ ಒಂದೊಂದು ವಾಕ್ಯದಲ್ಲಿ ಅನುಭವಾನುಸಾರವಾಗಿ ಗಮನಿಸುವುದು ಅನುಭವವನ್ನು ಗಮನಿಸಿ ಅದರಲ್ಲಿ ಅಧ್ಯಸ್ಥವನ್ನು ಬಾಧಿತ ಮಾಡಿ ಸ್ವರೂಪ ಒಟ್ಟಾಗಿ ಸ್ವರೂಪದಿಂದ ಒಂದಾಗಿ ತಿಳ್ಕೊಳ್ಳುವುದು ಆದ್ದರಿಂದ ಇಲ್ಲಿ ನೋಡಿ ವಿಜ್ಞಾನಂಜಾಯತೆ ಪ್ರಪಂಚ ಬಾದಶ್ಚ ಸ್ವಯಂ ಸೇತ್ಯತಿ ಪ್ರಪಂಚವು ಬಾಧಿತವಾಗಿ ಸರ್ಪವೆಂದು ಎಂಬುದು ರಜುವೆ ಅಂದು ತಿಳಿದುಬಿಡುತ್ತದೆ ಈಗಲೇ ಸರ್ಪವು ರಜುವಾಯಿತೆಂದಲ್ಲ ಹಿಂದೆ ಆಗಲಿ ಈಗ ಆಗಲಿ ಎಂದಿಗೂ ಹೇಗಂದರೆ ಘಟಾಕಾಶ ಮಹಾಕಾಶವೇ ಮಹಾಕಾಶದಿಂದ ಬಿಡಿ ಯಾವಾಗಾಯಿತು ನೀವು ಮಹಾಕಾಶ ಎಂದು ತಿಳ್ಕೊಂಡಾಗ ಹೌದಪ್ಪ ಘಟಾಕಾಶ ಎಂಬುದು ಬಿಡಿ ಆಗಲೇ ಇಲ್ಲ ಮಹಾಕಾಶದಿಂದ ಘಟಾಕಾಶ ಯಾವಾಗ ಬಿಡಿಯಾಯಿತು ಹೇಳಿ ಮಹಾಕಾಶ ಮೇಲೆ ಕೆಳಗೆ ಲೆಫ್ಟು ರೈಟು ಎಲ್ಲ ಕಡೆ ವ್ಯಾಪಿಸೇ ಇದೆ ಮಹಾಕಾಶದಿಂದ ಘಟಾಕಾಶ ಬಿಡಿ ಯಾವಾಗಾಯಿತು ಬಿಡಿ ಅಂದರೆ ಎಲ್ಲಿ ಹೋಗಬೇಕು ಹೌದಪ್ಪ ಬಿಡಿ ಎಂಬ ಮಾತುಕತೆ ಅರ್ಥ ಇಲ್ಲ ಹಾಗೇ ವೃತ್ತಿಗೆ ರಜ್ಜುಕ್ಕಿಂತ ಬಿಡಿ ಎಂಬ ಮಾತು ಮಾತುಕರ್ತವೇ ಇಲ್ಲ ಜಗತ್ತಿಗೆ ಸಾಕ್ಷಿಗಿಂತ ಅದ್ ಅಧಿಷ್ಠಾನ ಚೈತನ್ಯಕ್ಕಿಂತ ಸ್ವತಃ ಸಿದ್ಧ ಅದ್ವಿತೀಯ ಚೈತನ್ಯಕ್ಕಿಂತ ಬೇರೆ ಎಂದು ಮಾತು ಮಾತುಕರ್ತವೇ ಇಲ್ಲ ಎಲ್ಲವೂ ಬ್ರಹ್ಮೆ ಆದಾಗ ಬೇರೆ ಏನು ಬೇರೆ ಏನ ಮಾತು ಆ ಮಾತುಕೆ ಅರ್ಥ ಇಲ್ಲ ಆ ಅರ್ಥವಿಲ್ಲದೆ ಅಧ್ಯಸ್ಥ ಕಲ್ಪಿತ ಎಂದು ಹೇಳಿದ್ದೆ ಅಧ್ಯಸ್ಥ ಅಂದರೆ ಅದು ಒಂದು ಇದೆ ಇದನ್ನು ತೆಗೆಯುತ್ತಾ ಇದ್ದೀವಿ ಅಧ್ಯಸ್ಥ ಇದೇ ತೆಗೆಯುತ್ತಾ ಇದ್ದೀವಿಂದು ಅರ್ಥ ಅಲ್ಲ ಅದು ಇಲ್ಲ ನಿಮಗೆ ಅನಿಸುತ್ತಾ ಇದೆ ಅಷ್ಟೇ ಇಲ್ಲ ಎಂದು ಗೊತ್ತಾದಾಗ ಗೊತ್ತಾಗ್ತದೆ ಹಿಂದೆನೂ ಇರಲಿಲ್ಲ ಈಗಲೂ ಇಲ್ಲ ಎಂದಿಗೂ ಇಲ್ಲ ಎಂದು ಹೀಗೆ ತಿಳಿಯುವುದೇ ಅಧ್ಯಾಸ ಅಧ್ಯಾಸ ಅಂದರೆ ಹಿಂದೆ ಇದ್ದುಕೊಂಡು ಹೀಗೆ ಹೋಯಿತು ಅದು ಅವಿದ್ಯೆ ಅಲ್ಲ ಅವಿದ್ಯೆ ಮೊದಲಿದ್ದುಕೊಂಡು ನಂತರ ಹೋಗುತ್ತದೆ ಅಲ್ಲ ಸರ್ಪ ಮೊದಲು ಇದ್ದುಕೊಂಡು ಹೀಗೆ ಹೋಯಿತು ಎಂದಲ್ಲ ಹಿಂದೆನೂ ಇಲ್ಲ ಈಗಲೂ ಇಲ್ಲ ಎಂದಿಗೂ ನಾನು ರಜೆ ನೋಡಿದೆ ಸರ್ಪ ನೋಡಲೇ ಇಲ್ಲ ಸರ್ಪ ಎಂದು ಅಂದ್ಕೊಂಡೆ ಸರ್ಪ ಎಂದು ಅಂದುಕೊಂಡೆ ಬಟ್ ಇರುವುದು ರಜ್ಜುವೇ ರಜುವನ್ನೇ ನೋಡ್ತಾ ಇದ್ದೀನಿ ಆವಾಗನಿಂದ ರಜುವೇ ನೋಡ್ತಾ ಇದ್ದೀನಿ ನಾನು ತಪ್ಪಾಗಿ ತಿಳ್ಕೊಂಡೆ ಹಾಗೆ ತಿಳ್ಕೊಂಡರೆ ಅದು ಜ್ಞಾನ ಸೊ ಜ್ಞಾನ ಗಮನ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ ಅದು ನೆನಪಿಟ್ಕೊಂಡೆ ಇದೆಲ್ಲವೂ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಭಾವನಾತ್ಮಕವಲ್ಲ ಏವಂ ಅವಿದ್ಯಾಧ್ಯ ಪ್ರಪಂಚ ಪ್ರವಿಲೀಯತೆ ಅಲ್ಲ ಅಲ್ಲ ಅಸೇತ್ಸತೀತಿಯುಕ್ತಂ ಸಂಪ್ರದಾಯ ಅನುಸಾರೇಣ ಅದ್ವೈತದಲ್ಲಿಯೂ ಕ ಹಲವಾರು ಸಂಪ್ರದಾಯಗಳಿವೆ ಶಂಕರರದ ತನ್ನದಾದ ವಿಶಿಷ್ಟ ಸಂಪ್ರದಾಯ ಶಂಕರರ ಸಂಪ್ರದಾಯವೇ ಶುದ್ಧವಾಗಿದೆ ಶಂಕರರು ತನಗಿಂತ ಸ್ವಲ್ಪ ಬಿಡಿಯಾಗಿ ಸ್ವಲ್ಪ ಆಗಿ ಸ್ವಲ್ಪ ಪಕ್ಕಕ್ಕೂ ತಪ್ಪಿರುವಂಥ ಬೇರೆ ಸಂಪ್ರದಾಯಗಳನ್ನು ಬೇರೆ ಸಂಪ್ರದಾಯಗಳನ್ನು ಶಂಕರರು ವಿಮರ್ಶೆ ಮಾಡಿ ಅದರಲ್ಲಿರುವ ಸೂಕ್ಷ್ಮ ತಪ್ಪುಗಳನ್ನೇನೋ ಎತ್ತಿ ತೋರಿಸಿ ತನ್ನ ಶುಭ್ರ ಶುದ್ಧ ಸಂಪ್ರದಾಯಕ್ಕೆ ಅವರೆಲ್ಲರನ್ನು ತಂದರು ಹಾಗೆ ಇಲ್ಲಿ ಸ್ವಸಂಪ್ರದಾಯಾನುಸಾರೇಣ ಅನ್ಯಥಾ ಪ್ರಪಂಚ ವಲೆಯು ನೈವಶಕ್ಯಕರಣ ಜ್ಞಾನದಿಂದಲೇ ರಾಜ್ಯವನ್ನು ತಿಳಿಯುವುದರಿಂದಲೇ ಸರ್ಪವನ್ನು ಸರ್ಪವನ್ನು ತೆಗೆಯಲ್ಲ ಅಂದರೆ ಜ್ಞಾನದಿಂದ ಸರ್ಪ ಹೋಗಲ್ಲ ಅಂದರೆ ನೀವು ಸರ್ಪವನ್ನು ಏನು ಮಾಡಿದ್ದರೂ ಅದನ್ನು ಕತ್ತರಿಸಿ ಏನದು ಹಗ್ಗ ಒಳಗೆ ತುರುಕಿಸ್ತೀರಾ ಏನು ಹಗ್ಗಕ್ಕೆ ಸುಟ್ಟು ಹಗ್ ಹಗ್ಗ ಮೇಲೆ ಸುತ್ತಿತ್ತು ಸುತ್ತಿತ್ತೀರಾ ಏನು ಹಗ್ಗವನ್ನು ಸಾಯಿಸಿ ಹಗ್ಗಕ್ಕೆ ಸುತ್ತು ಹಾಕ್ತೀರಾ ಹಗ್ಗ ಇನ್ನೊಂದು ಹಗ್ಗದಿಂದ ಕಟ್ಟಿಬಿಡ್ತೀರಾ ಅಥವಾ ಹಗ್ಗವನ್ನು ಬಿಡಿಸಿ ಅದಕ್ಕೆ ತೂತು ಮಾಡಿದ್ರೆ ಒಳಗೆ ಒಳಗೆ ತುರುಕಿಸ್ತೀರಾ ಹಾವನ್ನೇನು ಏನು ಮಾಡ್ತೀರಿ ಪ್ರಪಂಚ ಪ್ರವಿಲಯ ಅಂದರೆ ಏನು ಮಾಡ್ತೀರಿ ಹಾವನ್ನು ಹಾವು ಇಲ್ಲ ಎಂದು ಗೊತ್ತಾದರೂ ನೀವು ಗ್ಲೋವ್ಸ್ ಹಾಕ್ಕೊಂಡು ಹಾವು ಇರುವ ಕಡೆ ಹೋಗಿ ಮುಟ್ಟಿ ನಿಮಗೆ ಕೈಗೆ ಹಾವು ತಾಕುತ್ತದ ಹಗ್ಗ ತಾಕುತ್ತದೋ ದೂರದಿಂದ ನಿಮಗೆ ಹಾವು ಅನಿಸಿತು ನೀವು ಗ್ಲೋವ್ಸ್ ಹಾಕ್ಕೊಂಡು ಗ್ಲೋವ್ಸ್ ಅಂದರೆ ಒಂದು ಒಳ್ಳೆಯ ಪ್ಲಾಸ್ಟಿಕ್ ಅದು ಕಚ್ಚಿದ್ದರೂ ನಿಮ್ಮನಿಗೆ ನಿಮ್ಮ ಬೆರಳನ್ನು ಕಚ್ಚಲ್ಲ ಅಂಥದ್ದು ಹೋಗಿ ಮುಟ್ಟಿ ನೋಡಿ ನಿಮಗೆ ಹಗ್ಗನೇ ಹಾವಿಲ್ಲವೇ ಇಲ್ಲ ಅಜ್ಜ ಇದು ಹಾವಿಲ್ಲವೇ ಇಲ್ಲವಲ್ಲ ಹೌದು ಅದು ಸುಮ್ಮನೆ ಅನಿಸಿಕೆ ಅದು ಅಷ್ಟೇ ಜಗತ್ತು ಜಗತ್ತು ಅಂದರೆ ಅನಿಸಿಕೆ ಸ್ಪರ್ಶವೂ ಅನಿಸಿಕೆನೇ ರೂಪವೂ ಅನಿಸಿಕೆ ಶಬ್ದಸ್ಪರ್ಶ ರೂಪರಸಗಂಧ ಇಂದ್ರಿಯ ಮನಸ್ಸುಗಳು ಪ್ರಮಾತೃ ಪ್ರಮೇಯ ಕರ್ತೃ ಕರ್ಮ ಭೋಕ್ತ ಭೋಗ್ಯ ಇದೆಲ್ಲ ಅನಿಸಿಕೆ ಸ್ವಪ್ನ ಹಾಗೆ ಆದ್ದರಿಂದ ಅನ್ಯಥಾ ಪ್ರಪಂಚ ಪ್ರವಿಲ್ಲೆಯೋ ನೈವಶಕ್ಯಕರಣ ಮತ್ತೊಂದು ಬಗೆ ಮತ್ತೊಂದು ಬಗೆ ಅಂದ್ರೇನು ವಿಚಾರವಿಲ್ಲದೆ ಉಪಾಸನದಿಂದ ವೃತ್ತಿಯನ್ನು ಗಟ್ಟಿಗೊಳಿಸುವುದೋ ಸೂಕ್ಷ್ಮಗೊಳಿಸುವುದೋ ಏನೇ ಮಾಡಲಿ ಕರ್ತೃತಂತ್ರ ಸಾಧನದಿಂದ ವೃತ್ತಿಯನ್ನು ನೀವು ಏನೇ ಮಾಡಿ ಏನೇ ಬದಲಾಯಿಸಿ ವೃತ್ತೇ ಇರುತ್ತದೆ ವೃತ್ತಿ ಬಾಧಿತವಾಗಲ್ಲ ಕರ್ತುತಂತ್ರ ವೃತ್ತಿ ಸಾಧನದಿಂದ ಕರ್ತುತಂತ್ರದ ವೃತ್ತಿ ಕಲ್ಟಿವೇಷನ್ ವೃತ್ತಿಯನ್ನು ಏನೋ ಮಾಡುವುದರಿಂದ ಸೂಕ್ಷ್ಮ ಮಾಡಿ ಸ್ಥೂಲ ಮಾಡಿ ದೊಡ್ಡದು ಮಾಡಿ ಸಣ್ಣದು ಮಾಡಿ ಸ್ಟ್ರೆಚ್ ಮಾಡಿ ಪ್ಲಾಸ್ಟಿಕ್ ಕೊಟ್ಟರೆ ಏನು ಮಾಡ್ತೀವಿ ಸ್ಟ್ರೆಚ್ ಮಾಡಿ ಫೋಲ್ಡ್ ಮಾಡಿ ಏನೇ ಮಾಡಿ ವೃತ್ತಿ ಹೋಗುತ್ತದ ಹೋಗಲ್ಲ ವೃತ್ತಿ ವಿತ್ಯ ಎಂದು ತಿಳ್ಕೊಂಡ್ರೆ ತಾನೇ ಇಲ್ಲ ಹೋಗಬೇಕಾಗಿಲ್ಲ ಯಾಕಂದರೆ ತಾನೇ ಇಲ್ಲ ಹೋಗೋದೇನು ಹೋಗಬೇಕಾಗಿಲ್ಲ ತಾನೇ ಇಲ್ಲ ಎಂದು ಗೊತ್ತಾಗಿಬಿಡ್ತಾರೆ ಅದು ನೋಡಿ ವ್ಯತ್ಯಾಸ ಅದಾಗಬೇಕು ಆದ್ದರಿಂದ ವ್ಯಾಖ್ಯೇನ ವಾ ಮುಂದಿನ ವಾಕ್ಯ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಸ್ವಾಮೀಜಿ ಹೇಳ್ತಾರೆ ವಾಕ್ಯೇನ ಆವೇದಿತೆ ಬ್ರಹ್ಮಣಿ ಇವು ನಾನು ಇಷ್ಟೊತ್ತು ಹೇಳಿದ್ದನ್ನೇ ಸ್ವಾಮೀಜಿ ಹೇಳಿದ್ದಾರೆ ಸುಮ್ಮನೆ ಓದಿಬಿಡ್ತೀನಿ ತತಃಯೇ ಅವಿದ್ಯಾಧ್ಯ ಪ್ರಪಂಚ ಪ್ರವಿಲೀಯತೆ ಪ್ರವಿಲೀಯತೆ ಎಂದ ಮಾತು ತಗೊಂಡು ಬಿಟ್ಟು ನಿಜವಾಗಿ ಆ ಮಾತು ಪ್ರವಿಲೀಯತೆ ಬಿಕಾಸ್ ಸಂಸ್ಕೃತದಲ್ಲಿ ದೇರ್ ಇಸ್ ನೋ ಅದರ್ ವರ್ಡ್ ಯಾವ ಭಾಷೆಯಲ್ಲಿ ಇಲ್ಲ ಏನು ಮಾಡ್ತೀನಿ ಹಾವು ಹಾವು ಪ್ರವಿಲಯವಾಗುತ್ತದೆ ಅಂದರೆ ಹಾವು ಪ್ರವಿಲಯ ಅಂದರೆ ಏನೋ ನಿಜವಾಗಿ ಆಗುತ್ತದೆ ನಿಜವಾಗಿ ಇಲ್ಲ ಎನ್ನುವುದು ಜ್ಞಾನದಿಂದ ಪ್ರವಿಲಯ ತಪ್ಪು ತಿಳುವಳಿಕೆಯ ಕರಕ್ಷನ್ ಎಂದು ಹೇಳ್ತೀವಿ ಹಾಗೆ ಹೇಳಬಹುದು ತಪ್ಪು ತಿಳುವಳಿಕೆಯ ಕರಕ್ಷನ್ ತಿದ್ದುವುದಷ್ಟೇ ತಪ್ಪು ತಿಳುವಳಿಕೆ ತಿದ್ದಿದ್ದರೆ ತಾನೇ ಇಲ್ಲ ತಾನೇ ಇಲ್ಲ ಎಂದು ತಿಳ್ಕೊಳ್ಳುವುದೇ ಹೊರತು ಇದ್ದನ್ನು ಮುಗಿಸುವುದಲ್ಲ ತಾನು ತೋರಿದ್ದರೂ ಅದು ಹಿಂದೆ ತೋರಿಕೆ ಈಗೇನು ಯಾವಾಗಲೂ ಇರಲಿಲ್ಲ ಇಲ್ಲ ಎಂದು ತಿಳ್ಕೊಳ್ಳುವುದು ಪ್ರವಿಲಯತೆ ಜ್ಞಾನೇನ ಪ್ರವಿಲಯತೆ ಅವಿದ್ಯಾಧ್ಯ ಪ್ರಪಂಚ ಇದು ಸಂಸ್ಕೃತ ಭಾಷಾ ನಮಗೆ ಸಂಸ್ಕೃತ ಕಲಿತ್ಕೊಂಡ್ರೆ ಸಾಕು ವೇದಾಂತ ಅರ್ಥವಾಗ್ತದೆ ಹೇಳ್ತಾರೆ ಸಂಸ್ಕೃತ ಭಾಷೆಯಲ್ಲಿ ನಮ್ಮ ಸಾಮಾನ್ಯ ಭಾಷಾ ಕರ್ತೃ ಕರ್ತೃತ್ವವಾಗಿದ್ದು ಕರ್ತ ಕರ್ತ ಕರ್ತೃವಾಗಿದ್ದು ಪ್ರತಿಯೊಂದು ಪದವನ್ನು ಕ್ರಿಯಾರೂಪವಾಗಿ ನೋಡ್ತೀವಿ ದೇಶಕಾಲ ಸಂಬಂಧದಲ್ಲಿ ನೋಡ್ತೀವಿ ದೇಶಕಾಲ ಸಂಬಂಧ ದ್ರವ್ಯ ಗುಣ ಕೇಶ ದ್ರವ್ಯ ಗುಣ ಸಂಬಂಧದಲ್ಲೇ ನೋಡ್ತೀವಿ ಅದರಿಂದ ಆ ಭಾಷೆ ಅರ್ಥವಾಗಲ್ಲ ಅದು ಅಧ್ಯಾರೋಪಕವಾದ ಭಾಷೆನೇ ಆಗಬೇಕು ನೈ ವೈಶೇಷಿಕರ ಭಾಷೆ ಹೊಂದಲ್ಲ ವೈಶೇಷಿಕರ ಭಾಷೆ ಬಿಟ್ಟು ತರ್ಕಶಾಸ್ತ್ರದಲ್ಲಿ ದೋಷ ಅದೇ ವೈಶೇಷಿಕರ ಭಾಷಾ ವ್ಯಾವಹಾರಿಕ ಭಾಷಾ ಅಧ್ಯಾರೋಪವಾದ ವೇದಾಂತ ಭಾಷೆ ನಯ್ಯ ತರ್ಕಶಾಸ್ತ್ರದ ಪದಜಾಲವನ್ನು ವೇದಾಂತಕ್ಕೆ ತಂದು ಬಿಟ್ಟರೆ ವೇದಾಂತ ತೊಂದರೆ ಕೊಡ್ತದೆ ವೇದಾಂತಕ್ಕೆ ತೊಂದರೆಯಾಗುತ್ತದೆ ತಾರ್ಕಿಕ ಭಾಷೆ ಬೇಡ ಬೇಡ ಸ್ವಾಮೀಜಿ ಹೇಳಿದ್ದು ಅದೇ ಬಿಕಾಸ್ ತಾರ್ಕಿಕ ಭಾಷಾ ವ್ಯಾವಹಾರಿಕ ಭಾಷಾ ವ್ಯವಹಾರದಲ್ಲಿ ನಾಮರೂಪ ದೇಶಕಾಲ ಪದಾರ್ಥಗಳು ಕರ್ತ ಕರ್ಮ ಭೋಕ್ತ ಭೋಗ್ಯ ಇವುಗಳನ್ನು ಇಟ್ಟುಕೊಂಡು ಅವುಗಳಿಗೋಸ್ಕರ ಬಳಸಿರುವ ಭಾಷಾ ಅದರಲ್ಲಿ ಅಧ್ಯಾರೋಪ ಅಪವಾದವೇ ಇಲ್ಲ ವ್ಯವಹಾರಿಕ ಭಾಷೆಯಲ್ಲಿ ವೈಶೇಷಿಕರ ಭಾಷೆಯಲ್ಲಿ ಅಧ್ಯರೋಪ ಅಪವಾದವೇ ಇಲ್ಲ ಮರು ವೇದಾಂತ ಇರುವುದೇ ಅಧ್ಯಾರೋಪವಾದ ಅದರಿಂದ ತಾರ್ಕಿಕ ಭಾಷಾ ಹೊಂದಲ್ಲ ಸ್ವಾಮೀಜಿ ಹೇಳಿದ್ದೆ ಅದು ವೇದಾಂತ ಭಾಷೆನೇ ಅಧ್ಯಾರೋಪವಾದ ಆದ್ದರಿಂದ ಇತ್ಯನೇನ ಶೃತ್ಯ ಆಚಾರ್ಯೇಣವ ಸಕೃದೇವ ಉಪದೇಷ್ಟವ್ಯಂ ಇತಿವಾ ಆ ಇಲ್ಲಿ ನೋಡಿ ಒಂದೇ ಸಲ ಶ್ರವಣ ಮಾಡಬೇಕು ಅಲ್ಲಿ ಸ್ವಲ್ಪ ಸೂತ್ರ ಅದನ್ನೇ ಹೇಳ್ತಾ ಇದ್ದಾರೆ ಹೇಳಿದ್ದಿನಲ್ಲ ಇದು ವಿಶುದ್ಧ ವೇದಾಂತ ಸಾರ ವಿಶುದ್ಧ ವೇದಾಂತ ಪರಿಭಾಷೆ ಎಂಬ ಎರಡು ಪುಸ್ತಕಗಳು ಪ್ರಸ್ಥಾನ ಭಾಷ್ಯದ ಸಾರ ಅಲ್ಲಿ ಹೇಳಿರುವ ಮುಖ್ಯ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿಬಿಟ್ಟರು ಈ ಎರಡು ಪುಸ್ತಕಗಳನ್ನು ಕೇಳಿದರೆ ಪ್ರಸ್ಥಾನತ್ರಯ ಸಾರ ಕೇಳಿದಂತೆ ಆಗುತ್ತೆ ಈಗ ನೀವು ಮತ್ತೊಂದು ಸಲ ಪ್ರಸ್ಥಾನತ್ರಯ ಭಾಷೆ ಕೇಳಿ ಈಗೆಲ್ಲ ಗೊತ್ತು ಕೇಳೆ ಕೇಳೇ ಬಂದಿದ್ದೀವಿ ಎಲ್ಲೋ ಸ್ವಲ್ಪ ಬಿಡಿಸಿ ಬಿಡಿಸಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಹೊರತು ಅದೆಲ್ಲ ಬಂದೇ ಬಿಟ್ಟಿದೆ ಎಂದು ಅನಿಸುತ್ತದೆ ಸ್ವಾಮೀಜಿ ಅದ್ಭುತವಾಗಿ ವಿಶುದ್ಧ ವೇದಾಂತ ಸಾರ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಪ್ರಸ್ಥಾನತ್ರಯ ಭಾಷ್ಯದ ಸಾರ ಇದು ಸೂತ್ರಭಾಷ್ಯದ ಸಾರ ಇಲ್ಲಿ ಹೇಳ್ತಾರೆ ನೋಡಿ ಶ್ರುತಿ ಅಲ್ಲಿ ಪೂರ್ವಪಕ್ಷ ಹೇಳ್ತಾನೆ ಶ್ರವಣದಿಂದಲೇ ಜ್ಞಾನವಾಗುತ್ತದೆ ನೀವು ಹೇಳಿದ್ದೀರಲ್ಲ ಪೂರ್ವ ಪಕ್ಷ ಕೇಳ್ತಾನೆ ಹಾಂ ಏನು ಮತ್ತೆ 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 ಅಭ್ಯಾಸ ಮಾಡಬೇಕಾಗಿಲ್ಲ ಅಂದರೆ ಒಂದು ಸಲ ಶ್ರವಣ ಮಾಡಿದ್ದರೆ ಆಗುತ್ತದೆ ಅನೇಕ ಸಲ ಬೇಕಾ ಅವ್ನು ಕೇಳ್ತಾನೆ ಆಚಾರ್ಯೇಣವಾ ಸಕೃದೇವ ಉಪದೇಶವ್ಯಂ ವಾ ಮಿತ್ಯ ಅಂದರೆ ಶ್ರುತಿ ಆಚಾರ್ಯನು ಒಂದು ಸಲನೇ ಉಪದೇಶ ಮಾಡಬೇಕಾ ಶ್ರವಣ ಒಂದು ಸಲನೇ ಆಗಬೇಕಾ ಎಷ್ಟು ಸಲ ಎಂಬುದು ಮುಖ್ಯ ಅಲ್ಲ ಅಂದರೆ ನೀವು ಅರ್ಥ ಮಾಡಿಕೊಳ್ಳುವುದೇ ಪ್ರಧಾನವೇ ಹೊರತು ಎಷ್ಟು ಸಲ ಎನ್ನುವುದು ಜಪಕ್ಕೆ ಸಂಖ್ಯೆ ಇರುತ್ತದೆ ಉಪಾಸನಕ್ಕೆ ಸಂಖ್ಯೆ ಇರುತ್ತದೆ ಇದಕ್ಕೆ ಸಂಖ್ಯೆ ಏಕೆ ಎನಿವೆ ಅವನು ಒಂದು ಸಲ ಉಪಾಸ ಒಂದು ಸಲ ಶ್ರವಣ ಮಾಡಿದ್ದರೆ ಜ್ಞಾನವಾಗುತ್ತದೆ ಅಂದರೆ ಆಗಬಹುದು ಅಂತ ಹೇಳಿ ಅವರೇನು ಹೇಳ್ತಾರೆ ಒಂದು ಸಲ ಶ್ರವಣ ಪೂರ್ವ ಪಕ್ಷ ಹೇಳ್ತಾನೆ ಒಂದು ಸಲ ಶ್ರವಣ ನಿಮ್ಮನಿದ್ಯಾಸನ ಮಾಡಿದ್ದರೆ ಜ್ಞಾನವಾಗದಿದ್ದರೆ ನೂರು ಸಲ ಮಾಡಿದರೆ ಏನು ಪ್ರಯೋಜನ ಅಂದರೆ ಅಲ್ಲಿ ಲಾಜಿಕ್ ಏನಂದರೆ ವಾಕ್ಯ ಶ್ರವಣ ಮರಣ ನಿಧಿಧ್ಯಕ್ಕೆ ಜ್ಞಾನವು ಉಂಟು ಮಾಡುವ ಸಾಮರ್ಥ್ಯವಿದೆ ಇದ್ದರೆ ಒಂದು ಸಲನೇ ಮಾಡಬೇಕು ಸಿ ದೀಪ ಬೆಳಗಿಸಿದ್ದರೆ ಒಂದು ಸಲ ಬೆಳಗಿಸಿದ್ದರೆ ಇಲ್ಲಿರುವ ಪುಸ್ತಕ ಕಂಡು ಬರ್ತದೆ ಮೂರು ಸಲ ಬೆಳಗಿಸಿದೆ ಸಿಚ್ಚ ಅಂಡ್ ಆಫ್ ಆನಂಡ್ ಆಫ್ ಅಂಡ್ ಆಫ್ ಮೂರು ಸಲ ಮಾಡಬೇಕಾ ನೀವು ಒಂದು ಸಲ ಮಾಡಿದ್ದರೆ ಕಂಡು ಬರದಿದ್ದರೆ ಮೂರು ಸಲ ಮಾಡಿದ್ದರೆ ಹೇಗೆ ಕಂಡು ಬರ್ತದೆ ಅವರು ಒಂದು ಸಲನೇ ಕಂಡು ಬಂದರೆ ಮೂರು ಸಲ ಏಕೆ ಅದು ಕರೆಕ್ಟೇ ಅವರ ಲಾಜಿಕ್ ಪೂರ್ವಪಕ್ಷಿ ಲಾಜಿಕ್ ಕರೆಕ್ಟೇ ಆದರೆ ಇವರು ಹೇಳ್ತಾರೆ ಜ್ಞಾನವು ಉಂಟಾಗುವುದು ಮುಖ್ಯವೇ ಹೊರತು ಎಷ್ಟು ಸಲ ಶ್ರವಣ ಎಂಬುದಲ್ಲ ನೀವು ಒಂದು ಸಲ ಶ್ರವಣದಿಂದಲೇ ಜ್ಞಾನವುಂಟಾದರೆ ಆಯಿತು ಯಾರಿಗೆ ಆಗಲ್ಲವೋ ಅವರ ಮನೋದೋಷವೇ ಹೊರತು ಪ್ರಮಾಣ ದೋಷ ಅಲ್ಲ ಶಾಸ್ತ್ರ ಪ್ರಮಾಣ ತನ್ನ ಒಂದು ಕ ಒಂದು ಸಲ ಶ್ರವಣದಿಂದ ಜ್ಞಾನವೂ ಉಂಟು ಮಾಡಲ್ಲ ಎಂದಲ್ಲ ಅದು ಮಾಡುವ ಸಾಮರ್ಥ್ಯ ಇದೆ ನಿಮ್ಮ ಮನೋದೋಷದಿಂದ ನೀವು ಬ್ಲಾಕ್ ಆಗಿಬಿಡ್ತೀರಿ ಸಿಕ್ಕಾಕ್ಕೊಂಡು ಬಿಡ್ತೀರಿ ಅದರಿಂದ ನಿಮ್ಮ ಸಿಕ್ಕಿರುವ ಸಿಕ್ಕಾಕ್ಕೊಂಡಿರುವ ವಿಷಯಗಳನ್ನು ಬಿಡಿಸಿ ಬಿಡಿಸುವುದಕ್ಕೆ ಮತ್ತೊಂದು ಸಲ ಶ್ರವಣ ಮತ್ತೆ ಮನನ ನಿಧಾಸನ ಮಾಡಿಸ್ತಾರೆ ಅದು ಎಷ್ಟುವರೆಗೂ ಮತ್ತೆ ಆ ಒಂದು ಸಲ ಹೇಳತಕ್ಕದ್ದು ನಿಮಗೆ ಅರ್ಥವಾಗುವವರೆಗೂ ಒಂದು ಸಲ ಹೇಳಿದ್ದರೆ ಅರ್ಥವಾಗತಕ್ಕದ್ದು ಆಗದಿದ್ದರೆ ಎರಡು ಸಲ ಮೂರು ಸಲ ನೂರು ಸಲ ಹತ್ತು ಸಲ ನೂರು ಸಲ ಹೇಳಿ ಆ ಮೊದಲನೇ ಸಲ ಹೇಳಿದ್ದನ್ನೇ ಅರ್ಥ ಮಾಡಿಸುವುದಕ್ಕೆ ಇದು ಆಚಾರ್ಯಣವಾ ಸಕೃದ ಉಪದೇಷ್ಟವ್ಯವ ಮಿಥ್ಯಾಬುದ್ಧಿ ಅಧ್ಯಾರೋಪಿತ ಪ್ರಪಂಚ ಪ್ರವಿಲಾಪನೆ ಕ್ರಮೋ ವೇದಾಂತೆ ನಾಶ್ರೀಯತೆ ವೈತಿ ವಾ ನಾಭಿಪ್ರೇತಃ ಕ್ರಮಕ್ಕೆ ವೇದಾಂತವನ್ನು ನಿಷೇಧ ಮಾ ಅಂದರೆ ಜ್ಞಾನ ಉಂಟಾಗುವುದಕ್ಕೆ ಒಂದು ಕ್ರಮ ಕ್ರಮ ಅಂದರೆ ಅಧ್ಯಾರೋಪಿತ ಅಂಶ ನಿಧಾನವಾಗಿ ಒಂದು ಒಂದು ಉತ್ತಮ ಅಧಿಕಾರಿಗೇ ನೇರಾಗೆ ಶುದ್ಧ ಉತ್ತಮ ಅಧಿಕಾರಿ ಅಂದರೆ ಯಾರು ಮನಸ್ಸು ಅತ್ಯಂತ ಶುದ್ಧವಾಗಿ ವಿರಕ್ತವಾಗಿ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಅಂತರ್ಮುಖ ಚೆನ್ನಾಗಿ ಇದ್ದರೆ ಶ್ರದ್ಧಾಭಕ್ತಿ ಇದ್ದರೆ ಮನೋದೋಷಗಳಿಲ್ಲ ಅಂದರೆ ಬೇಗ ಶ್ರವಣದಿಂದಲೇ ಅವರಿಗೆ ಅಧ್ಯಾರೋಪಿತ ಅಂಶಗಳೆಲ್ಲ ಅಪವಾದವಾಗಿಬಿಡ್ತವೆ ಇಲ್ಲದಿದ್ದರೆ ನಾಮರೂಪಗಳ ಮೇಲೆ ಆಸಕ್ತಿ ಇಟ್ಟುಕೊಂಡವರಿಗೆ ಮೊದಲು ದೇಹ ನಿಷೇಧ ನಂತರ ಇಂದ್ರಿಯಗಳು ನಂತರ ಮನಸ್ಸು ನಂತರ ಬುದ್ಧಿ ನಂತರ ಅಹಂಬುದ್ಧಿ ಪ್ರಮಾತೃತ್ವ ಹೀಗೆ ಒಂದು ಒಂದು ಕ್ರಮ ಕ್ರಮದಿಂದ ಕ್ರಮ ಅಂದರೆ ಏನು ಸ್ಥೂಲಕ್ಕಿಂತ ಸೂಕ್ಷ್ಮ ಇನ್ನೂ ಸೂಕ್ಷ್ಮ ಇನ್ನೂ ಸೂಕ್ಷ್ಮ ಹೀಗೆ ಸೂಕ್ಷ್ಮ ಸೂಕ್ಷ್ಮ ಅಧ್ಯಾರೋಪಿತ ಅಂಶವನ್ನು ತೆಗೆಯುತ್ತೇವೆ ಹೀಗೆ ಅಧ್ಯಾರೋಪಿತ ಅಂಶವನ್ನು ನಿಷೇಧ ಮಾಡುವುದರಲ್ಲಿ ಕ್ರಮ ಇರುತ್ತದೆ ಎಲ್ಲವೂ ಒಟ್ಟಿಗೇ ನೀವು ಪ್ರಯತ್ನ ಮಾಡಿದರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಅಹಂಬುದ್ಧಿ ಎಲ್ಲ ಒನ್ ಸ್ಟ್ರೋಕ್ನಲ್ಲಿ ಹೋಗಬೇಕು ಆವಾಗಲೇ ಹೋಗಿದ್ದಂತೆ ಇಲ್ಲದಿದ್ದರೆ ಅದು ಜ್ಞಾನವೇ ಅಲ್ಲ ಹೇಗಾದರೂ ಹೋಗುವುದು ಬೇಕು ಒಟ್ಟಿಗೆ ಏನು ಒಂದೊಂದು ಆದರೇನು ತಪ್ಪು ತಿಳುವಳಿಕೆ ಹೋಗಿ ಕರೆಕ್ಷನ್ ಆಗುವುದೇ ಮುಖ್ಯ ಆದ್ದರಿಂದ ಮೊದಲು ದೇಹ ಇನ್ನೊಬ್ಬರು ಇಂದ್ರಿಯ ಏಕೆಂದರೆ ಮನಸ್ಸು ಅಷ್ಟು ಗಟ್ಟಿಯಾಗಲಿಲ್ಲ ಶುದ್ಧವಾಗಲಿಲ್ಲ ನಿಧಾನವಾಗಿ ಒಂದು 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 ತೆಗೆದು ಮಾಡ್ಕೊಳ್ತದೆ ಅದರಿಂದ ಕ್ರಮವೂ ಇರಬಹುದು ಕ್ರಮ ಯಾರಿಗೆ ಮಂದ ಮಧ್ಯ ಅಧಿಕಾರಿಗೆ ಇರಬಹುದು ನಾಭಿಪ್ರೇತಂ ಪ್ರೇತಂ ತತ್ವಮಸಿ ತತ್ವಮಶೇವಾಕ್ಯಮೇವ ಹೀತಾವದು ಭೂಯೋ ಭೂಯೋಪದಿಷ್ಟ ಏಕೆಂದರೆ ಆ ತತ್ವಮಸಿ ವಾಕ್ಯವನ್ನೇ ಚಾಂದೋಗ್ಯ ಯಾಕಂದರೆ ತತ್ವಮಸಿ ವಾಕ್ಯವನ್ನು ಅನೇಕ ಸಲ ಉಪದೇಶ ಮಾಡಬಹುದು ಮಾಡಬೇಕು ಅಂದರೆ ಆವೃತ್ತಿರಸಕೃತ ಪ್ರದೇಶ ಅತಿ ಎಲ್ಲಿದೆ ಚಾಂದೋಗ್ಯದಲ್ಲಿ ಆರನೇ ಅಧ್ಯಾಯದಲ್ಲಿ ಭೂಯೋ ಭೂಯೋ ಚಿ ಪಿತ್ರ ಶ್ವೇತಕೇತೋಸ್ ಶ್ವೇತಕೇತೋ ಟೈಮ್ ಆಯಿತು ಶ್ವೇತಕೇತೋ ತತ್ವಮಸಿ ವಕ್ಯಮೇವಿ ತಾವ್ದ ಭೂಯೋ ಭೂಯೋಪದಿಷ್ಟ ಪಿತ್ರ ಶ್ವೇತಕೇತೋಸ್ ತತ್ತದ ಆಶಂಕಾ ನಿವಾರಣಾರ್ಥ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಏನೋ ಸ್ವಲ್ಪ ಸಂದೇಹವಿತ್ತು ಆ ಸಂದೇಹವನ್ನು ತೆಗೆಯುವುದಕ್ಕೆ ಮತ್ತೆ ಮತ್ತೆ ಶ್ರವಣ ಮಾಡಿಸಿದ್ದಾನೆ ಹೊರತು ನೀವು ಇಷ್ಟು ಸಲ ಒಂಬತ್ತು ಸಲ ಮಾಡಲೇಬೇಕು ಅಯ್ಯೋ ಚಾಂದೋಗ್ಯದಲ್ಲಿದೆ ನಿಮಗೆ ಗುರುದೀಕ್ಷ ಎಷ್ಟು ಸಲ ಆಯಿತು ನಿಮಗೆ ಶ್ರವಣ ಎರಡು ಸಲ ಎಂಟು ಸಲ ಆಯಿತಾ ಅಲ್ಲ ನೀವು ಒಂಬತ್ತು ಸಲ ಮಾಡಿಕೊಂಡೇ ಬರಬೇಕು ಅಂದರೆ ಒಂಬತ್ತೇನಿಲ್ಲಪ್ಪ ಒಂದು ಆಗಿದ್ದರೂ ಸಾಕು ನಿಮಗೆ ಜ್ಞಾನವಾಗುವುದೇ ಮುಖ್ಯನೇ ಹೊರತು ಎಷ್ಟು ಸಲ ಎಂಬುದು ನಿಯಮ ಇಲ್ಲ ಅವಿದ್ಯಾಧ್ಯಪಿತ ಸಹ ಕಾರ್ಯಕಾರಣ ಸಾಮ ಸಿ ಕಾರ್ಯಕಾರಣ ಭಾವ ಸಾಮಾನ್ಯ ವಿಶೇಷ ಭಾವ అన్నమయా ద్యాత్మబుద్ధి బుద్ధి ఆత్మభావ ఇన్నొందు అవస్థాత్రయ వత్వాది ప్రపంచస్వద్య ప్రవిలార్థనామహే వేద ప్రవిలాపనార్థమే వీ వేదాంత ప్రవృత్తి ఈ ప్రక్రియల మూలక ఈ అధ్యస్థ ప్రపంచవను ప్రవిలయనం అంటే జ్ఞానదీ ప్రవిలయ ఉపాసనద ప్రవిలయ అలా నెంపు ಇತ್ಯುದರಕ್ಕೆ ದರ್ಶಯಿಷ್ಯಾ ಇದು ಮುಂದೆ ತೋರಿಸ್ತೀವಿ ವಿದ್ಯಮಾನ ಶೈವತು ಕಸಚಿತ್ ಒಂದು ವಾಕ್ಯದಿಂದ ಮುಗಿಸ್ತೀನಿ ವಿದ್ಯಮಾನ ಶೈವತು ಕಸ್ಯಚಿತ್ ಪ್ರಪಂಚ ಪ್ರವಿಲಯೋ ಭಾವನಾದಿ ಪ್ರಯತ್ನ ಬಲಾತ್ ನಿಷ್ಪಾದ್ಯ ಇತ್ಯೇತನ್ಮಾತ್ರ ಇಹ ನಿರಸ್ತಂ ಪ್ರಪಂಚವು ನಿಜವಾಗಿದೆ ನೋಡಿ ಅದನ್ನು ಭಾವನದಿಂದ ತೆಗೆಯುತ್ತೇವೆ ಈ ಎರಡು ತಪ್ಪುಗಳು ವೇದಾಂತ ಏನು ಹೇಳುತ್ತದೆ ಪ್ರಪಂಚವು ಅಧ್ಯಸ್ಥ ಅದು ಜ್ಞಾನದಿಂದ ಹೋಗುತ್ತದೆ ಏಕೆ ಮೊದಲೇ ಅಧ್ಯಸ್ಥ ಮೊದಲಿಂದ ಅಧ್ಯ ಅಧ್ಯಾರೋಪ ಮೆಟ್ಟಿಲು ಹೇಳಿ ಅಪವಾದದಲ್ಲಿ ತೆಗೆದು ಬಿಡ್ತೀವಿ ನೀವು ಮೊದಲು ಅಧ್ಯಾರೋಪ ಮಾಡದಿದ್ದರೆ ಅಪವಾದದಿಂದ ಹೇಳಿದರೆ ಹೋಗಲ್ಲ ಅದು ಏಕೆಂದರೆ ಮೊದಲೇದು ಸತ್ಯ ಎಂದು ಇದ್ದು ಬಿಟ್ಟಿದೆ ಹೋಗಲ್ಲ ಆದ್ದರಿಂದ ಮೊದಲೇ ಪ್ರಪಂಚ ಪದಾರ್ಥ ರೂಪವಾಗಿ ನಿಜವಾಗಿದೆ ಎಂದು ತಿಳ್ಕೊಳ್ಳುವುದು ಉಪಾಸನೆ ಮಾಡಿದ್ದರೆ ಪ್ರಪಂಚ ಪ್ರವಲಯ ಆಗುತ್ತದೆ ಅಂದ್ಕೊಳ್ಳುವುದು ಈ ಎರಡೂ ತಪ್ಪು ಎನ್ನುವುದೇ ಇಲ್ಲಿ ನಿರಸ್ತವಾಯಿತು ಯಥೋಕ್ತವಾದಸ್ಯ ಶ್ರುತಿಯುಕ್ತಿ ಅನುಭವ ಅತಿಥಿ ಬೋದ್ಧವ್ಯಂ ಇದರ ಮೇಲೆ ಇನ್ನೂ ಕೆಲವು ಒಂದು ಒಂದು ಎರಡು ಮೂರು ಭಾಷಾ ವಾಕ್ಯಗಳಿವೆ ಆ ವಾಕ್ಯಗಳನ್ನು ಓದಿ ಅರ್ಥ ಹೇಳೋಣ ಮುಂದಿನ ಪಾಠದಲ್ಲಿ ಓಂ ಓಂ ಶಾಂತಿ ಹೀಗೆ ನಾನು ಮೊದಲೇ ಹೇಳಿದ್ದೀನಿ ಒಂದು ಸಲ ನಾನು ನಿಮಗೆ ಯಾವಾಗ ಟೈಮ್ ಇದ್ದರೆ ಆವಾಗ ಹೇಳಿಬಿಡ್ತೀನಿ ಅಂದ್ಕೊಂಡೆ ಯಾಕಂದರೆ ಈಗ ಈ ಅನಾರೋಗ್ಯ ಬಿಡುತ್ತಾ ಇಲ್ಲ ನಮ್ಮ ಟೈಮ್ಗೋಸ್ಕರ ಕಾಯುತ್ತಾ ಇದ್ದರೆ ಆ ಟೈಮ್ಗೆ ಏನೋ ಬಂದುಬಿಡ್ತದೆ ಅನಾರೋಗ್ಯ ಅದರಿಂದ ಯಾವಾಗ ಚೆನ್ನಾಗಿದ್ದರೆ ಆವಾಗ ಮಾಡಿಬಿಡ್ತೀನಿ ನೀವಲ್ಲಿ ರೆಕಾರ್ಡ್ ಇರುತ್ತದೆ ನೀವು ನಂತರನೂ ಕೇಳಬಹುದು ಈಗ ಐ ತಿಂಕ್ ನನಗೆ ಇದೇ ಹೊಂದುತ್ತದೆ ನಿಮಗೆ ಕ್ಲಾಸು ಸ್ಕಿಪ್ ಆಗೋಲ್ಲ ಒಂದೊಂದು ದಿವಸ ಎರಡೆರಡು ಮಾಡ್ತೀನಿ ನೋಡಿ ಇವತ್ತು ವೇದಾಂತ ಪರಿಭಾಷೆ ಮಾಡಿದೆ ಮೂಲ ವಿದ್ಯಾನಿರಾಸ ಎರಡೂ ಮಾಡಿಬಿಟ್ಟೆ ಹೀಗೆ ನಾನು ಮುಂದೆ ಮುಂದೆ ಎರಡೂ ಮಾಡಿಬಿಡ್ತೀನಿ ಅದರಿಂದ ಯಾವುದು ನೀವು ಮಿಸ್ ಆಗೋಲ್ಲ ಪೂರ್ತಿ ವಾರ ದಿವಸ ಎರಡು ಪಾಠಗಳು ನಡೆಯಬಹುದು ಆದರೆ ನಿಮಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಹೇಳ್ಬಿಡ್ತೀನಿ ಆಯಿತಾ ಓಂ ಶಾಂತಿ ಶಾಂತಿ ಶಾಂತಿ